ಇವಾಗ ಏನಾದ್ರು ಎಲೆಕ್ಷನ್ ಬಂದ್ರೆ ಆ ತೋಟ ಕೂಡ ಬಿಡಲ್ಲ ಅವರಿಗೆ ಯಾರ್ದ ಅಕ್ಕಿತ್ತು ನಮಗ್ ಕೊಡುವಂತ ದುಡ್ಡು ಏನಕ್ ಬೇಕು ಅಕ್ಕಿನ ಕೊಡೋದು ಬೆಟರ್ ಏನಕ್ಕಂದ್ರೆ ದುಡ್ಡು ತಗೊಂಡ್ರೆ ಎಲ್ಲ ಹಾಳಾಗ್ತಾರೆ ದುಡ್ಡು ಬೇಡ ಸರ್ ದುಡ್ಡು ಇರತ್ತ ಅಕ್ಕಿ ಬೇಕು ಸರ್ ಊಟ ಮಾಡಕ್ಕೆ ಮೋಸ ಮಾಡುವಂತ ಸಿಸ್ಟಮ್ ಇದೆ ಬೇಡವಾದದನ್ನ ಕೊಡ್ತಿದ್ದಾರೆ ಕೇಳೋದನ್ನ ಕೊಡ್ತಾ ಇಲ್ಲ ದುಡ್ಡು ಬೇಡ ಸರ್ ದುಡ್ಡು ಇರತ್ತ ಅಕ್ಕಿ ಬೇಕು ಸರ್ ಊಟ ಮಾಡಕ್ಕೆ ಬಡವರು ತಪ್ಪು ಸರ್ ಇದು ಎಲ್ಲರೂ 5 ಕೆಜಿ ಕೊಡ್ತಿರೋ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲೇಬೇಕು ಸರ್ ಮತ್ತೆ ಬಡವರಿಗೆ ತಗೊಳ್ಳಕ ಆಗಲ್ಲ ಬಡವರು ಒಳ್ಳೆ ಅಕ್ಕಿ ಶ್ರೀಮಂತ ಅವರು ಇರು ತಗೊಂತಾರೆ ಒಳ್ಳೆ ಅಕ್ಕಿ ಬಡವರು ಬಡವರು ಆ ಸೊಸೈಟಿ ಅಕ್ಕಿನೇ ಒಳ್ಳೇದು ಸರ್ ಬೇಕೇ ಬೇಕು ಸರ್ ದುಡ್ಡು ಬೇಡ ಸರ್ ಗುಡ್ಡ ದುಡ್ಡಾದ್ರೆ ನಮ್ಮಂತರ ಕುಡಿದು ತಿಂದು ಮಜಾ ಮಾಡ್ತಾರೆ ಏಂತಿ ಮಕ್ಕಳು ಏನ್ ಮಾಡ್ತಾರೆ ಉಪವಾಸ ಇರ್ಬೇಕು ಸರ್ ಆಗತ್ತೆ ಸರ್ ಅಕ್ಕಿನ ಕೊಡೋದು ಬೆಟರ್ ಏನಕ್ಕಂದ್ರೆ ದುಡ್ಡು ತಗೊಂಡ್ರೆ ಎಲ್ಲ ಹಾಳಾಗ್ತಾರೆ ಇನ್ನ ತುಂಬಾ ತಪ್ಪು ಅದು ಅಕ್ಕಿನ ಕೊಡ್ಬೇಕು ಇನ್ನ ಹಾಳಾಗ್ಬೋದಲ್ವಾ ಇದಾದ್ರೆ ಅಟ್ಲ ಅಚ್ಚಿಸ್ ತಿಂತಾರೆ ಯಾರಾದ್ರೂ ತಿಂತಾರೆ ಇದನ್ನ ದುರುಪಯೋಗ ಪಡಿಸ್ಕೋಬಹುದಲ್ವಾ 120 ರೂಪಾಯಿ ಒಂದೊಂದು ಒಬ್ಬೊಬ್ಬರಿದ್ದಕ್ಕಾದ್ರೂ ಮಲ್ಟಿಪ್ಲೈ ಹೋಗ್ತಾ ಹೋದ್ರೆ ಇನ್ನ ಜಾಸ್ತಿ ಆಗತ್ತೆ ಅದನ್ನ ಹೌದು ಇನ್ನ ದುರುಪಯೋಗ ಆಗತ್ತೆ ನನ್ನ ಒಪಿನಿಯನ್ ಅಕ್ಕಿನೇ ಕೊಡೋದು ಬೆಟರ್ ಅಂತ ಸರ್ ಅಷ್ಟು ಪಾಪರ್ ಇದ್ದೋಗಿರೋಂಥ ಜನ ಕನ್ನಡದಲ್ಲಿ ಇಲ್ಲ ಅವ್ರ ಅಕ್ಕಿಗೆ ಆಸೆ ಪಡೋಂಥದ್ದು ಅಥವಾ 2000ಕ್ಕೆ ಆಸೆ ಪಡೋಂಥ ಜನ ಇಲ್ಲ ಜನ ಕೇಳ್ತಾ ಇರೋದೇನೋ ನ್ಯಾಚುರಲ್ ಆಗಿ ದುಡಿಯೋ ಕೈಗೆ ಕೆಲಸ ಕೊಡಿ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ ಬೇಡವಾದದನ್ನು ಕೊಡ್ತಿದ್ದಾರೆ ಕೇಳೋದನ್ನು ಕೊಡ್ತಾ ಇಲ್ಲ ಅಂತ ರಾಜ್ಯ ಸರ್ಕಾರ ನಮ್ಮದು ಇದಕ್ಕೆ ಜನ ಹೆಂಗೆ ಮೋಸವಾಗಿದ್ದಾರೆ ಅಂತಂದರೆ ತಮ್ಮ ತಲೆ ಮೇಲೆ ತಾವೇ ಟೋಪೆ ಹಾಕ್ಕೊಂಡಂಗಿದೆ ಆ ಸಿಸ್ಟಮ್ ತಂದಿಟ್ಟಿದ್ದಾರೆ ಮುಂದೆ ಇದು ಹೆಂಗೋಗುತ್ತಂದ್ರೆ ಶ್ರೀಲಂಕಾ ಪಾಕಿಸ್ತಾನ ಆಗಿದೆಲ್ಲ ಅದಕ್ಕಿಂತ ಜಾಸ್ತಿ ಪಾಪರಿತ ಹೋಗುವಂಥ ಸ್ಥಿತಿ ಇವಾಗ ತಂದಿಟ್ಟಿದ್ದಾರೆ ಏತು ಅಕ್ಕಿ ಅವ್ರು ಕೊಡೋದ್ರಿಂದ ನಾವು ತಿಂತೀರಿ ಅಂತೇನಿಲ್ಲ ಕೊಂಡ್ಕೊಳ್ಳೋ ಶಕ್ತಿ ಇದೆ ಕೊಂಡ್ಕೊಂಡು ತಿಂತೀವಿ ಸುಮ್ಮನೆ ಕೊಟ್ಟು ಜನನ ಕುಳ್ಳಿಸಿ ಸಾಯಿಸೋ ಕೆಲಸ ಇದು 120 ರೂಪಾಯಿ ಕೊಡ್ತೀನಿ ಅಂತ ಅದಕ್ಕೆ ಸರ್ 120 ರೂಪಾಯಿ ನಮ್ಮ ಜೀವನ ಸಾಕ್ಸುತ್ತ ಆಗುತ್ತಾ ಅಂದ್ರೆ ಮನೆಯಲ್ಲಿ ಒಬ್ರು 5 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ ಒಬ್ರಿಗೆ 120 ರೂಪಾಯಿ ಅಂತ ಹಂಗ ಆಡ್ ಮಾಡ್ಕೊಳ್ಳೋದು ಇದಷ್ಟೇ ಸರ್ ಈಗ ಈ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ 10 ಜನ ಮಕ್ಕಳು ಹುಟ್ಟಿಸಿದ್ರೆ 10 ಜನ ಆವಾಗ ಸಿಗುತ್ತೆ ನಾವು ಹಿಂದೂ ರಾಷ್ಟ್ರದಲ್ಲಿ ಇದೀವಿ ಒಂದೊಂದು ಎರಡೆರಡೆ ಇವತ್ತು ಎಷ್ಟೋ ಜನ 50% ಜನ ಒಂದೊಂದು ಮಕ್ಕಳು ಇಲ್ಲದೆ ಇದ್ದಾರೆ ಅವ್ರಿಗೆ ಇದೇನು ಸಿಗ್ದಂಗೆ ಆಯ್ತಾ ಹೇಳಿ ಏನು ಸಿಗ್ದಂಗೆ ಆಯ್ತಾ 10 ಜನ 12 ಜನ 15 ಜನ ಮಕ್ಕಳಿದ್ದಾರೆ ಅವ್ರಿಗೆ ಹೋಗಿ ಲೋಡರ್ ಅವರೇ ಟ್ಯಾಕ್ಟ್ರಿನಲ್ಲಿ ಎತ್ಕೊಂಡು ಹೋಗಿ ಅವ್ರ ಮನೆಗೆ ಹಾಕ್ಬಿಟ್ಟು ಬರಬೇಕು ಸರ್ ಇದು ಹೆಂಗೆ ಗೊತ್ತಾ ಅದು ಯಾವುದೋ ಒಂದು ಶಾಸ್ತ್ರ ಇದೆ ಕೋಳಿ ರೆಕ್ಕೆ ಕಿತ್ಬಿಟ್ಟು ಕಾಳಾಗ್ತಾ ಇದ್ರೆ ಹಿಂದೆ ಬರ್ತಾ ಇರ್ತದೆ ಜನ ನಂಗೆ ಮಾಡಿ ಸಾಯಿಸ್ತಾ ಇದ್ದಾರೆ ಅಷ್ಟೇ ಇದು ಮೋಸ ಮಾಡುವಂಥ ಸಿಸ್ಟಮ್ ಇದು ಬಿಜೆಪಿ ನಂಬರ್ 1 ಸರ್ ಈಗ ಹಾಲು ಕೊಡ್ತೀನಿ ಅಂದ್ರೆ ಫ್ರೀಯಾಗಿ ರೈತರಿಗೆಲ್ಲ ಒಂದು ಕಡೆ ಹೆಲ್ಪ್ ಆಗ್ತಿತ್ತು ನಾನು ಹಾಲು ಕರಿಯೋ ಹಾಲು ಇದೆ ನಮ್ಮದು ನಮಗೆ ಹೆಲ್ಪ್ ಆಗ್ತಿತ್ತು ಅದನ್ನು ತಗೊಂಡು ಜನಕ್ಕೆ ಕೊಟ್ಟಿದ್ದೀರೆ ನಮ್ದು ಏನು ನಮ್ಗೆ ಲಾಸ್ ಆಗ್ತಾ ಇರಲಿಲ್ಲ ಅವಾಗ ಜನ ಅಕ್ಸೆಪ್ಟ್ ಮಾಡ್ತಾಯಿದ್ರು ಹಾಲು ಪ್ರತಿ ಮನೆಗೂ ಬೇಕು ಕೊಡಿ ಒಂದು 1/4 ಲೀಟ್ರ್ ಕೊಡಿ ರೈತರ ಹತ್ರ ತೆಗೆದು ರೈತರಿಗೆ ಅಲ್ಲೇ ಕೊಡ್ತಾಯಿದ್ರು ಮೋಸ ಆಗ್ತಾ ಇರಲಿಲ್ಲ ಇವಾಗ ಎಲ್ಲೋ ತಂದು ಅಕ್ಕಿ ಬುಲಂತ ಮಾಡಿ ಕೊಡುವಂಥದ್ದಾಗಿದೆ 35 ರೂಪಾಯಿಗೆ ತಂದು ಫ್ರೀಯಾಗಿ ಕೊಡುವಂಥ ಸಿಸ್ಟಮ್ ಯಾರು ಕೇಳಿದ್ರು ಏನಕ್ಕೆ ಸರ್ ಅವ್ರ ದುಡ್ಡು ಯಾರ್ದು ಅಕ್ಕಿತ್ತು ನಮಗೆ ಕೊಡುವಂಥ ದುಡ್ಡು ಏನಕ್ಕೆ ಬೇಕು ಕೊಡಿ ದುಡಿಯೋ ಕೈಗೆ ಕೆಲಸ ಕೊಡಿ ಇವಾಗ ಇರೋ ಸಿಸ್ಟಮ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಫ್ಯಾಕ್ಟ್ರಿಗಳು ರೈಸ್ ಮಾಡಿ ರೈತರಿಗೆ ಹೆಲ್ಪ್ ಮಾಡಿ ಅದು ಮಾಡೋದು ಬಿಟ್ಬಿಟ್ಟು ಬೇಡವಾದದನ್ನೆಲ್ಲ ಕೊಡ್ತಾ ಇದ್ರೆ ಏನು ಪ್ರಯೋಜನ ಏನಕ್ಕೆ ಸರ್ ಅದು ಥೂ ಲಂಡೂಸ್ ಕೆಲಸ ಅದು ರಾಜ್ಯ ಸರ್ಕಾರ ಅಲ್ಲ ಈ ಸಿದ್ದರಾಮಯ್ಯನಿಗೆ ಡಿ ಕೆ ಶಿವಕುಮಾರ್ ನಮ್ಮವರೇ ಆಗಿರ್ಬೋದು ಕ್ಯಾಕರ್ ಸುಗೀತಾ ಇದ್ದಾರೆ ಜನ ಆ ಸಿಸ್ಟಮ್ ತಂದಿಟ್ಟಿದ್ದಾರೆ
ನಮ್ಮಪ್ಪರ ಹೇಳ್ತಾ ಇದ್ದೀವಿ ಇವಾಗ ಏನಾದರೂ ಎಲೆಕ್ಷನ್ ಬಂದ್ರೆ ಅದು ತೋಟ ಕೂಡ ಬಿಡಲ್ಲ ಅವ್ರಿಗೆ ಕಾಂಗ್ರೆಸ್ ಅವರು ಅಟ್ರ ಪ್ರಾಬ್ಲಮ್ ಆಗ್ತಾರೆ ಇದಂತೂ ಸತ್ಯ